ಸಿದ್ದರಾಮಯ್ಯ ಅಧಿಕೃತ ಕಚೇರಿಯಲ್ಲಿ 2230 ಕೋಟಿ ಹಗರಣ ನಡೆದಿದೆ ದಾಖಲೆ ಸಮೇತ ಗಂಭೀರ ಆರೋಪ ಮಾಡಿದ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಅವರು ಸಹಜವಾಗಿ ಸಿಎಂ ಕಚೇರಿಯಲ್ಲಿ 2-3 ದಿನಕ್ಕೊಮ್ಮೆ ಸಭೆ ನಡೆಯುತ್ತೆ ಕಾಫಿ ತಿಂಡಿ ಸ್ನಾಕ್ಸ್ ಕೊಡಲು 230 ಕೋಟಿ ಭ್ರಷ್ಟಾಚಾರ ಮಾಡಿದ್ದಾರೆ 2013-2018 ರವರೆಗೂ 230 ಕೋಟಿ ಭ್ರಷ್ಟಾಚಾರ ಮಾಡಿದ್ದಾರೆ ಒಂದೇ ಒಂದು ದಿನ ಕೆಲಸ ಮಾಡದೆ 1228 ದಿನ ಕೆಲಸ ಮಾಡಿದ್ದಾರೆ ಸಚಿವ ಸಂಪುಟದ ಸದಸ್ಯರು ಮಾಡಿರೋ ಹಗರಣ ದಾಖಲೆ ಬಿಡುಗಡೆಯಾಗಿದೆ ರಾಜ್ಯಕಂಡ ಅತ್ಯಂತ ಭ್ರಷ್ಟ ಸಿದ್ದರಾಮಯ್ಯನವರು ಅಂತ ಎನ್ಆರ್ ರಮೇಶ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಆರೋಪವನ್ನು ಮಾಡಿದ್ದಾರೆ ನಿಮಗೆ ಕೊಟ್ಟಿರತಕ್ಕಂತ ದಾಖಲೆಗಳಲ್ಲಿ ಇರತಕ್ಕಂತದ್ದು ಸನ್ಮಾನ್ ಹೋಟೆಲ್ ಅಂತ ಇದೆ ಆ ಸನ್ಮಾನ್ ಹೋಟೆಲ್ ನಲ್ಲಿ ಇಲ್ಲಿದೆ ಕೊನೆಯ ಫ್ಲಾಗ್ ಹಾಕಿರತಕ್ಕಂತ ಶೀಟ್ ನಲ್ಲಿ ನೀವು ನೋಡಿದಾಗ 2018 ಜನವರಿ ತಿಂಗಳಲ್ಲಿ 31 ದಿನಗಳು ಆ 31 ದಿನಗಳಿಗೆ ಕೇವಲ ಅಲ್ಲಿಂದ ಉಪಹಾರ ತರಲಿಕ್ಕೆ ಅಂತ ಹೇಳಿ 18,25,580 ರೂಪಾಯಿ ಖರ್ಚು ಮಾಡಿದ್ದಾರೆ ಅಂದ್ರೆ 59,000 ರೂಪಾಯಿ ಒಂದು ದಿನಕ್ಕೆ ಅಂದ್ರೆ ಒಂದು ಊಟಕ್ಕೆ ಅವರು ಸ್ಪೆಷಲ್ ಮೀಲ್ಸ್ ಅಂತ ಇರುತ್ತೆ ನಮಗೆಲ್ಲ ಗೊತ್ತಿರುತ್ತೆ ಸ್ಪೆಷಲ್ ಮೀಲ್ಸೇ ತರಿಸ್ಬಿಟ್ಟಿದ್ರು ಕೂಡ 150 ರೂಪಾಯಿ ಹಂಗೆ 394 ಜನಕ್ಕೆ ಪ್ರತಿದಿನ ಊಟ ಹಾಕಿದ್ದೀವಿ ಅಂತ ಅದೇನು ಜಾತ್ರೆ ಮಾಡಿದ್ರು ಅಧಿಕಾರಿಗಳದು ಮತ್ತೆ ಅತಿಥಿ ಗಣ್ಯರ ಜಾತ್ರೆ ಮಾಡಿದಾರೆ ಅಥವಾ ಸಭೆ ಮಾಡಿದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅದೇ ರೀತಿ 26 ದಿನಗಳ 1/2/2018 ರಿಂದ 6/2/2018 ವರೆಗೆ 26 ದಿನಗಳ ಅವಧಿಯಲ್ಲಿ 542,209 ರೂಪಾಯಿ ಅಷ್ಟು ಅಂದರೆ ಒಂದು ದಿನಕ್ಕೆ 59,316 ರೂಪಾಯಿಗಳಷ್ಟು ರೀತಿಯಲ್ಲಿ ಅವರು 395 ಜನರಿಗೆ ಸರಾಸರಿ ಪ್ರತಿದಿನ ನಾವು ಉಪಹಾರವನ್ನು ಪೂರೈಕೆ ಮಾಡಿದ್ದೀವಿ ಅಂತ ದಾಖಲೆ ಕೊಡೋದ್ರ ಮೂಲಕ ಬೆಂಗಳೂರಿನ ಮತ್ತು ಕರ್ನಾಟಕದ ನಾಗರಿಕರ ಕಿವಿಯಲ್ಲಿ ಒಂದು ದಾಸವಾಳದ ಹೂವನ್ನು ಇಡುವಂತ ಕೆಲಸವನ್ನು ಅವರು ಮಾಡಿದ್ದಾರೆ ನಿಮಗೆ ಕೊಟ್ಟಿರತಕ್ಕಂತ ದಾಖಲೆಗಳಲ್ಲಿ ಇರತಕ್ಕಂತದ್ದು ಸನ್ಮಾನ್ ಹೋಟೆಲ್ ಅಂತ ಇದೆ ಆ ಸನ್ಮಾನ್ ಹೋಟೆಲ್ ನಲ್ಲಿ ಇಲ್ಲಿದೆ ಕೊನೆಯ ಫ್ಲಾಗ್ ಹಾಕಿರತಕ್ಕಂತ